ಅದರೊಳಗೆ ಬೇಕಾಗುವುದನ್ನು ಗಮನಿಸಬೇಕು. ಈ ವಿಮರ್ಶೆಯನ್ನು ಹೇಗೆ ಬದಲಾಯಿಸಬಹುದು, ಹೇಗೆ ಇದನ್ನು ಓದೋ ಹಾಗೆ ಮಾಡಬಹುದು, ವಿಮರ್ಶೆಯಲ್ಲಿ ಹಾಸ್ಯಗೀಸ್ಯ ಇರಬಾರ್ದು ಅಂತಂದ್ರೆ ಒಂದು ಮೊದಲಿಂದನೂ ಒಂದು ಬಂದಿರುವಂಥ ಒಂದು ಪದ್ಧತಿ. ಏ ವಿಮರ್ಶೆಯೊಳಗೆಲ್ಲ ಹಾಸ್ಯಗೀಸ್ಯ ಬರುವಂಥ ಭಾಳ ಸೀರಿಯಸ್ ಆಗಿದೆ, ಅದನ್ನು ಮುರಿಬೇಕು ಅಂತ ನಾನು ಪ್ರಯತ್ನ. ಯಾಕೆ ವಿಮರ್ಶೆಯಲ್ಲಿ ಹಾಸ್ಯ ಇರಬಾರ್ದು ಅಂತ ಹಾಸ್ಯನ ಕೂಡ ವಿಮರ್ಶೆಗೆ ತರಬೇಕು ಶುರು ಮಾಡಿದ್ದೀನಿ. ಗಲಗಲಿಯನ್ನು ಕುರಿತು ಮೂರು ಸಂಘಗಳನ್ನು ಕುರಿತು ಮೂರು ಲೇಖನಗಳು ಅದರಲ್ಲಿ. ಇನ್ನೂ ಒಂದು ವಿಶೇಷ ಅಂತಂದರೆ ನಮ್ಮಲ್ಲಿ ಭಾಳಷ್ಟು ಜನ ಪತ್ತೆದಾರಿ ಕಾದಂಬರಿಗಳನ್ನು ಓದ್ಕೋತ ಬೆಳೀತಾರೆ, ಅವರ ಬೆಳೆದ ಮೇಲೆ ಅವನು ಮತ್ತೆ ಓದೋದಿಲ್ಲ. ಮತ್ತು ಅದನ್ನು ದೊಡ್ಡವರಾದ ಮೇಲೆ ಪತ್ತೆದಾರಿ ಓದೋದು ಅಷ್ಟು ಒಳ್ಳೆ ಕೆಲಸ ಅಲ್ಲ ಅಂತಲೇ ನಾನು ಸರಿ ಯಾರು ಗಂಭೀರವಾಗಿ ತಕ್ಕೊಳ್ಳೋದಿಲ್ಲ. ಮತ್ತು ಪತ್ತೆದಾರಿ ಕಾದಂಬರಿ ಕಾರಣ ಗಂಭೀರ ಸಾಹಿತ್ಯದಿಂದ ಯಾರು ಭಾವಿಸೋದಿಲ್ಲ. ಈ ಪತ್ತೆದಾರಿ ಸಾಹಿತ್ಯದ ಬಗ್ಗೆನೇ ಒಂದು ಲೇಖನ ಸುಮಾರು 30-35 ಪುಟದ ಒಂದು ಲೇಖನ ಬರ್ಬೋದು. ಅಲ್ಲಿ ಕೂಡ ಅಭ್ಯಾಸ ಮಾಡಬೇಕಾದಂಥ ಅನೇಕ ವಿಷಯಗಳಿವೆ. ಇವು ಯಾಕೆ ಜನಪ್ರಿಯ ಆಗ್ತಾವೆ, ಮತ್ತು ಯಾಕೆ ಇಷ್ಟು ಬೇಗ ಜನಪ್ರಿಯತೆಯನ್ನು ಕರಕೊಳ್ತಾವೆ, ಮತ್ತು ಅದರ ತಾಂತ್ರಿಕ ಅಂಶಗಳು ಏನು, ಇವು ಯಾಕೆ ನಮ್ಮನ್ನು ಹಿಡಿತಾವೆ, ಇದು ಕೆಲಸ ಮಾಡುವಂಥ ರೀತಿ ಯಾವುದು, ಇದರಲ್ಲಿ ಪ್ರತ್ಯೇಕದ ಪಾತ್ರ ಏನು, ಕೊಲೆಗಡತನ ಪಾತ್ರ ಏನು, ಇಂಥ ಅನೇಕ ವಿಷಯಗಳನ್ನು ಕುರಿತು ಅದರಲ್ಲಿ ನಾನು ಚರ್ಚೆ ಮಾಡಿದೆ. ಇವೊಂದು ವಿಮರ್ಶೆಗೆ ಹೊಸ ಸ್ವರೂಪವನ್ನು ಕೊಡಬೇಕು ಅಂತ ನನ್ನ ಪ್ರಯತ್ನ ನಾನು ಈ ಪುಸ್ತಕದಲ್ಲಿ ಮಾಡಿದ್ದೀನಿ. ಇದು ಇಂಥ ಒಂದು ವಿಮರ್ಶೆ ಅಂತ ಕೆಲಸ ಗಮನಿಸಿಕೊಂಡು ನನಗೆ ಈ ಪ್ರಶಸ್ತಿಯನ್ನು ನಾನು ಪ್ರೆಸ್ಟೀಜಿಯಸ್ ಆದಂಥ ಈ ಪ್ರಶಸ್ತಿಯನ್ನು ಹಲಸಂಗಿಗೆ ಪ್ರತಿಷ್ಠಾನದ ಪ್ರಶಸ್ತಿಯನ್ನು ನನಗೆ ಕೊಟ್ಟದಕ್ಕಾಗಿ ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸಿ ನಾನು ಸ್ವಾಗತ.